Good morning, everyone. So in the previous class, we have studied the meaning of Indian Constitution, as well as we have dealing with making of Indian Constitutions. Okay. One CRIPS plan bandhitu, adunu fail aatu. One cabinet mission plan bandhitu, adunu fail aatu. One plan, one that is constitute assembly has made according to cabinet mission plan. Okay. Certain conditions kottidru, 389 seats kottidru, mat adar mele divide madidru for British India and for Prince states seats divide madidru. Okay. Our andidru, we will make our own constitute our Indian constitution madun without interferences of others. ಆದರೂ ಮತ್ತೆ ಪ್ರಿನ್ಸ್ ಸ್ಟೇಟ್ಸ್ ಬಂದಿಲ್ಲ ಯಾಕಂದ್ರೆ ಅವ್ರೇನ್ ಅವ್ರೇನಂದ್ರು ಇಫ್ ಬ್ರಿಟಿಷ್ ಅವರ್ ಕಂಟ್ರಿ ಬಿಟ್ ಹೋದಂದ್ರೆ ನಾವು ಏನ್ ಮಾಡೋಣ ನಾವು ಬೇರೆ ಕಂಟ್ರಿ ಆರ್ ಕಿಂಗ್ಡಮ್ ಮಾಡೋಣ ಅದು ಆತು ಅವ್ರಿಗೆ ಬಿಟ್ಟರು ಉಳ್ಕಿದ ಬ್ರಿಟಿಷ್ ಇಂಡಿಯಾ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿ ಮೀಟಿಂಗ್ ಸೆಟಪ್ ಮಾಡಿದ್ರು ಅಲ್ಲಿ ಇಲೆಕ್ಷನ್ ಆಯ್ತು ಕಾಂಗ್ರೆಸ್ ಪಾರ್ಟಿ ಗೆದ್ರು ಆ್ಯಂಡ್ ಮುಸ್ಲಿಂ ಲೀಗ್ ಏನಾದರೂ ಫಿಯರ್ ಬಂದರು ಅವ್ರಿಗೆ ಭಯ ಬಂದರು ಇಫ್ ಕಾಂಗ್ರೆಸ್ ಪಾರ್ಟಿ ವಿನ್ ದಿಸ್ ಮೀನ್ಸ್ ದೇ ಮೇಕ್ ಸೆಂಟ್ರಲ್ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಫಾರ್ಮ್ ಮಾಡಬಹುದು ಅದಕ್ಕೆ ಮಿಸ್ಟರ್ ಜಿನ್ನಾ ಏನಂದು ಡೋಂಟ್ ಅಟೆಂಡ್ ದ ಮೀಟಿಂಗ್ ವಿಲ್ ಮೇಕ್ ಅವರ್ ಡಿಫ್ರೆಂಟ್ ಸ್ಟೇಟ್ ದಟ್ ಈಸ್ ಪಾಕಿಸ್ತಾನ್ ಮತ್ತೆ ಅಗ್ರಿ ಆದ್ರು ಅವ್ರಿಗೆ ಬೇರೆ ಸ್ಟೇಟ್ ಮಾಡಿಕೊಟ್ರು ಪಾಕಿಸ್ತಾನ್ ಒಂದು ಮೌಂಟ್ ಬ್ಯಾಲ್ಟನ್ ಪ್ಲಾನ್ ಬಂದಿದ್ದು ಏರಿಯಾಸ್ ಡಿವೈಡ್ ಮಾಡಿದ್ರು ಮೌಂಟ್ ಬ್ಯಾಲ್ಟನ್ ಪ್ಲಾನ್ ಏನಂದ್ರು ಇಂಡಿಯಾ ವಿಲ್ ಬಿ ಹ್ಯಾವಿಂಗ್ ಡಿಫ್ರೆಂಟ್ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿ ಆ್ಯಂಡ್ ಪಾಕಿಸ್ತಾನ್ ವಿಲ್ ಬಿ ಹ್ಯಾವಿಂಗ್ ಡಿಫ್ರೆಂಟ್ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿ ಮುಗೀತೆಲ್ಲ ನಮ್ಮ ಕಾನ್ಸ್ಟಿಟ್ಯೂಷನ್ ಎಲ್ಲ ಡ್ರಾಫ್ಟ್ ಎಲ್ಲ ಮುಗೀತು ನೆಕ್ಸ್ಟ್ ಇನ್ ಟುಡೇಸ್ ಕ್ಲಾಸ್ ವಿ ವಿಲ್ ಬಿ ಸ್ಟಡಿಂಗ್ ದ ಕಮಿಟಿ ಸಿಸ್ಟಮ್ ಆಫ್ಟರ್ ಆಲ್ ದ್ಯಾಟ್ ಒಂದು ಕಮಿಟಿ ಸಿಸ್ಟಮ್ ಮಾಡಿದರು ಓಕೆ ಕಮಿಟಿ ಸಿಸ್ಟಮ್ ಮಾಡಿದರು ಟೋಟಲಿ 7 ಕಮಿಟಿ ಸಿಸ್ಟಮ್ ಮಾಡಿದರು ಓಕೆ ಟೋಟಲ್ 7 ಕಮಿಟಿ ಸಿಸ್ಟಮ್ಸ್ ಯಾರು ಹೇಳಿದ್ರು ಒಂದು ಫಂಡಮೆಂಟಲ್ ರೈಟ್ಸ್ ಕಮಿಟೀಸ್ ಮಾಡಿದರು ಓಕೆ ಫಂಡಮೆಂಟಲ್ ರೈಟ್ಸ್ ಕಮಿಟಿ ಮಾಡಿದರು ಅದರ್ ಹೆಡ್ ಯಾರಿಗೆ ಕೊಟ್ಟಿದ್ರು ಜೆ ಪಿ ಕ್ರಿಪ್ ಪಾಲನಿ ಓಕೆ ಫಂಡಮೆಂಟಲ್ ರೈಟ್ಸ್ ಆನ್ ಕಮಿಟಿ ಮಾಡಿದರು ಒಂದು ಹೆಡ್ ಮಾಡಿದರು ಇಲ್ಲೇ ಫಂಡಮೆಂಟಲ್ ರೈಟ್ಸ್ ಹೆಡ್ಗೆ ಯಾರಿಗೆ ಮಾಡಿದರು ಜೆ ಪಿ ಕ್ರಿಪ ಪಾಲನಿ ಅವ್ರಿಗೆ ಹೆಡ್ ಮಾಡಿದರು ನೆಕ್ಸ್ಟ್ ಇನ್ನೊಂದು ಕಮಿಟಿ ಮಾಡಿದರು ಕಮಿಟಿ ಆನ್ ಸುಪ್ರೀಂ ಕೋರ್ಟ್ ಒಂದು ಸುಪ್ರೀಂ ಕೋರ್ಟ್ ಕಮಿಟಿ ಮಾಡಿದರು ಮತ್ತು ಒಂದು ಕ್ರೆಡೆನ್ಷಿಯಲ್ ಕಮಿಟಿ ಮಾಡಿದರು ಅವರಿಗೆ ನೆಕ್ಸ್ಟ್ ಒಂದು ಅಡ್ವೈಸರಿ ಕಮಿಟಿ ಮಾಡಿದರು ಆನ್ ಮೈನಾರಿಟೀಸ್ ನೆಕ್ಸ್ಟ್ ರೂಲ್ಸ್ ಪ್ರೊಸೀಜರ್ ಕಮಿಟಿ ಮಾಡಿದರು ಒಂದು ಸ್ಟೀರಿಂಗ್ ಕಮಿಟಿ ಮಾಡಿದರು ನೆಕ್ಸ್ಟ್ ಒಂದು ಯೂನಿಯನ್ ಪವರ್ ಕಮಿಟಿ ಮಾಡಿದರು ಓಕೆ ಟೋಟಲ್ ಏನು ಮಾಡಿದರು 7 ಕಮಿಟೀಸ್ ಮಾಡಿದರು ಅವ್ರ ಮೇಲೆ ಒಂದು ಹೆಡ್ ಕೊಟ್ಟಿದ್ರು ಓಕೆ ಲೈಕ್ ಫಾರ್ ಯೂನಿಯನ್ ಪವರ್ ಕಮಿಟಿ ಹೆಡ್ ಜವಾಹರ್ಲಾಲ್ ನೆಹರೂಗೆ ಮಾಡಿದರು ಓಕೆ ಸ್ಟೀರಿಂಗ್ ಕಮಿಟಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಹೆಡ್ ಮಾಡಿದರು ಓಕೆ ರೂಲ್ಸ್ ಪ್ರೊಸೀಜರ್ ಕಮಿಟಿ ಅವ್ರು ಸೇಮ್ ರಾಜೇಂದ್ರ ಪ್ರಸಾದ್ಗೂ ಮಾಡಿದರು ಅಡ್ವೈಸರಿ ಕಮಿಟಿ ಆ್ಯಂಡ್ ಒನ್ ಮೋರ್ ವಿ ಹ್ಯಾವ್ ಕ್ರೆಡೆನ್ಷಿಯಲ್ ಕಮಿಟಿ ಇಲ್ಲಿ ಹೆಡ್ ಕೃಷ್ಣ ಸ್ವಾಮಿಗೆ ಮಾಡಿದರು ಓಕೆ ಟೋಟಲ್ 7 ಕಮಿಟಿ ಮಾಡಿದರು ಆನ್ ಫಂಡಮೆಂಟಲ್ ರೈಟ್ಸ್ ಎಷ್ಟಿರಬೇಕು ಸುಪ್ರೀಂ ಕೋರ್ಟ್ ಪ್ರೊಸೀಜರ್ ಆಗಿ ಹೆಂಗಿರಬೇಕು ಒಂದು ಕಮಿಟಿ ಮೈನಾರಿಟಿ ಕಮಿಟೀಸ್ ಹೆಂಗಿರಬೇಕು ಒಂದು ಕಮಿಟೀಸ್ ಮಾಡಿದರು ಓಕೆ ಇದರ ಮೇಲೆ ನೆಕ್ಸ್ಟ್ ಏನಾಯ್ತು ನೈದರ್ ಪಟೇಲ್ ನೈದರ್ ಜವಾಹರ್ಲಾಲ್ ನೆಹರು ಆರ್ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಏನು ಮಾಡಿದರು ಚೇರ್ಡ್ ಈಚ್ ಆಫ್ ದಿಸ್ ಕಮಿಟಿ ಚೇರ್ ಮಾಡಿಲ್ಲ ಓಕೆ ಓಕೆ ಏನು 77 ಕಮಿಟೀಸ್ ಮಾಡಿದರು ಫಂಡಮೆಂಟಲ್ ರೈಟ್ಸ್ ಕಮಿಟೀಸ್ ಸ್ಟೀರಿಂಗ್ ಕಮಿಟೀಸ್ ರೂಲ್ಸ್ ಪ್ರೊಸೀಜರ್ಸ್ ಕಮಿಟಿ ಏನೇನು ಮಾಡಿದರು ಇವ್ರು ಪಟೇಲ್ ಜವಾಹರ್ಲಾಲ್ ನೆಹರು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಚೇರ್ ಮಾಡಿಲ್ಲ ಚೇರ್ಡ್ ಈಚ್ ಆಫ್ ದಿಸ್ ಕಮಿಟಿ ಚೇರ್ ಈಚ್ ಆಫ್ ದಿಸ್ ಕಮಿಟಿ ಮಾಡಿದರು ಮೋಸ್ಟ್ ಇಂಪಾರ್ಟೆಂಟ್ ಕಮಿಟಿ ವಾಸ್ ಡ್ರಾಫ್ಟಿಂಗ್ ಕಮಿಟಿ ಓಕೆ ಅಪಾರ್ಟ್ ಫ್ರಮ್ ದಿಸ್ ಕಮಿಟಿ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಕಮಿಟಿ ಮಾಡಿದರು ಅದು ಕಮಿಟಿ ಏನು ಮಾಡಿದರು ಡ್ರಾಫ್ಟಿಂಗ್ ಕಮಿಟಿ ಮಾಡಿದರು ಡ್ರಾಫ್ಟಿಂಗ್ ಕಮಿಟಿ ಅಪಾಯಿಂಟೆಡ್ ಬೈ ದ ರೆಸೊಲ್ಯೂಷನ್ ಆಫ್ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿ ಆನ್ ಆಗಸ್ಟ್ 29, 1947 ಏನು 7 ಕಮಿಟೀಸ್ ಮಾಡಿದರು ಚೇರ್ ಮಾಡಿದರು ಅಂದ್ರೆ ಚೇರ್ ಅಂದ್ರೆ ಖುಷಿ ಆಲ್ ಕಮಿಟೀಸ್ ಅಗ್ರಿ ಆಯ್ತು ಕಮಿಟಿ ಆಯ್ತು ಮೋಸ್ಟ್ ಇಂಪಾರ್ಟೆಂಟ್ ಕಮಿಟಿ ಮಾಡಿದರು ಅದು ಯಾವ ಮೋಸ್ಟ್ ಇಂಪಾರ್ಟೆಂಟ್ ಕಮಿಟಿ ಮಾಡಿದರು ಡ್ರಾಫ್ಟಿಂಗ್ ಕಮಿಟಿ ಮಾಡಿದರು ಅಲ್ಲಿನೂ ಸಮ್ ಕಮಿಟಿ ಮಾಡಿದರು ಸಮ್ ತಳಗ್ ಮೆಂಬರ್ಸ್ ತೊಗೊಂಡಿದ್ರು
ಓಕೆ ಹೌ ಫಂಡಮೆಂಟಲ್ ರೈಟ್ಸ್ ಕಮಿಟಿ ಒಳಗೆ ಹೆಡ್ ಮಾಡಿದ್ರು, ಸೇಮ್ ಡ್ರಾಫ್ಟಿಂಗ್ ಕಮಿಟಿ ಒಳಗೂ ಒನ್ ಒನ್ ಹೆಡ್ ಮಾಡಿದ್ರು. ಓಕೆ ಬಾಯ್, ಇದು ಯಾವಾಗ ಮಾಡಿದ್ರು? ಆನ್ 29th August 1947. ಓಕೆ, ಇದು ಕಮಿಟಿ ಒಳಗೆ ಏನಿತ್ತು? ಇಟ್ ವಾಸ್ ಅ ಕಮಿಟಿ ವಿಚ್ ಮೇನ್ಲಿ ಶೇರ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಗಿವಿಂಗ್ ಕಾನ್ಸ್ಟಿಟ್ಯೂಷನಲ್ ಡಾಕ್ಯುಮೆಂಟ್ ಟು ದ ಕಂಟ್ರಿ. ಇಲ್ಲೇನು ಮಾಡಿದ್ರು? ಶೇರ್ ಮಾಡಿದ್ರು ರೆಸ್ಪಾನ್ಸಿಬಿಲಿಟೀಸ್. ಏನು ಮಾಡಿದ್ರು? ಶೇರ್ ಮಾಡ್ಲಿಕ್ಕಿತ್ತು. ಏನು ರೆಸ್ಪಾನ್ಸಿಬಿಲಿಟಿ ಶೇರ್ ಮಾಡ್ಲಿಕ್ಕಿತ್ತು? ಟು ಮೇಕ್ ಅವರ್ ಕಾನ್ಸ್ಟಿಟ್ಯೂಷನ್ ಟು ದ ಕಂಟ್ರಿ. ಓಕೆ, ಫಸ್ಟ್ 7 ಕಮಿಟೀಸ್ ಮಾಡಿದ್ರು, ಅದರೊಳಗೆ ಒಂದೊಂದು ಹೆಡ್ ಮಾಡಿದ್ರು, ಅದು ಪ್ರೇಸ್ ಮಾಡಿದ್ರು ಅಂದ್ರೆ ಈಕ್ವಲ್ ಅಗ್ರಿ ಆಯ್ತು. ಮತ್ತು ಇಂಪಾರ್ಟೆಂಟ್ ಕಮಿಟಿ ಒಂದು ಮಾಡಿದ್ರು, ಅದು ಏನಿತ್ತು? ಡ್ರಾಫ್ಟಿಂಗ್ ಕಮಿಟಿ. ಇದು ಯಾವಾಗ ಅಪಾಯಿಂಟ್ ಮಾಡಿದ್ರು? ಆನ್ August 29, 1947. ಇಟ್ ವಾಸ್ ಅ ಕಮಿಟಿ. ಏನು ಮಾಡಿದ್ರು? ರೆಸ್ಪಾನ್ಸಿಬಿಲಿಟೀಸ್ ಶೇರ್ ಮಾಡಿದ್ರು. ಸಮ್ ರೆಸ್ಪಾನ್ಸಿಬಿಲಿಟೀಸ್ ಶೇರ್ ಮಾಡ್ಲಿಕ್ಕಿದ್ರು. ಯಾವ ರೆಸ್ಪಾನ್ಸಿಬಿಲಿಟಿ ಅಂದ್ರೆ ಟು ಪ್ರಿಪೇರ್ ಅವರ್ ಕಾನ್ಸ್ಟಿಟ್ಯೂಷನಲ್ ಡಾಕ್ಯುಮೆಂಟ್ ಟು ದ ಕಂಟ್ರಿ. ನಮ್ಮ ಕಾನ್ಸ್ಟಿಟ್ಯೂಷನ್ ಪ್ರಿಪೇರ್ ಮಾಡಿ ವಿಲ್ ಪ್ರೊವೈಡ್ ಟು ದ ಕಂಟ್ರಿ, ಅದು ಮಾಡಿದ್ರು. ಅದು ಕಮಿಟಿ ಏನೇನು ಮಾಡಿದ್ರು? ಡ್ರಾಫ್ಟಿಂಗ್ ಕಮಿಟಿ ಒಳಗೆ ಏನೇನಿತ್ತು ಅವರು, ಅದರೊಳಗೆ ಹೆಡ್ ಯಾರಿಗೆ ಮಾಡಿದ್ರು, ಮೆಂಬರ್ಸ್ ಯಾರಿಗೆ ಮಾಡಿದ್ರು, ಐ ವಿಲ್ ಶೋ ಯು. ಓಕೆ, ಒಂದು ಕಮಿಟಿ ಮಾಡಿದ್ರು. ಓಕೆ, ಫಸ್ಟ್ ಯಾರಿಗೆ ಕೊಟ್ಟಿದ್ರು? ಇಟ್ ಕನ್ಸಿಸ್ಟ್ ಆಫ್, ಅದು ಡ್ರಾಫ್ಟಿಂಗ್ ಕಮಿಟಿ ಒಳಗೆ ಯಾರ್ಯಾರಿದ್ದು? ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಏನು ಮಾಡಿದ್ರು? ಚೇರ್ಮನ್ ಮಾಡಿದ್ರು ಆಫ್ ದ ಡ್ರಾಫ್ಟಿಂಗ್ ಕಮಿಟಿ, ಬಿಕಾಸ್ ಹಿ ಹ್ಯಾಸ್ ಫ್ರೇಮ್ ದ ಕಾನ್ಸ್ಟಿಟ್ಯೂಷನ್, ಹಿ ಹ್ಯಾಸ್ ಡ್ರಾಫ್ಟೆಡ್ ಅವರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಅವ್ರಿಗೆ ಏನು ಮಾಡಿದ್ರು? ಆ್ಯಸ್ ಅ ಚೇರ್ಮನ್ ಕೊಟ್ಟಿದ್ರು. ಓಕೆ, ನೆಕ್ಸ್ಟ್ ಉಳ್ಕಿದ ಮೆಂಬರ್ಸ್ ಕೊಟ್ಟರು. ಯಾರ್ಯಾರು ಮೆಂಬರ್ಸ್ ಕೊಟ್ಟರು? ಎನ್ ಗೋಪಾಲ್ ಸ್ವಾಮಿ ಅಯ್ಯಂಗರ್, ಅಲಾದಿ ಕೃಷ್ಣ ಸ್ವಾಮಿ ಅಯ್ಯರ್, ಕೆ ಎಂ ಮುನ್ಶಿ, ಮೊಹಮ್ಮದ್ ಸದಾವುಲ್ಲಾ, ಎನ್ ರಾಯ್, ಟಿ ಕೃಷ್ಣಚಾರಿ. ಅವ್ರಿಗೆ ಏನು ಮಾಡಿದ್ರು? ಉಳ್ಕಿದ ಏನು ಮಾಡಿದ್ರು? ಅವ್ರಿಗೆ ಡ್ರಾಫ್ಟಿಂಗ್ ಕಮಿಟಿ ಮೆಂಬರ್ ಕೊಟ್ಟರು. ಓನ್ಲಿ ಫಾರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಚೇರ್ಮನ್ ಮಾಡಿದ್ರು. ಬಿಫೋರ್ ಮೇಕಿಂಗ್ ದಿಸ್ ಕಾನ್ಸ್ಟಿಟ್ಯೂಷನ್, ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಏನು ಮಾಡಿದ್ರು? ಆ್ಯಸ್ ಅ ಟೆಂಪರರಿ ಪ್ರೆಸಿಡೆಂಟ್ ಇಲೆಕ್ಟ್ ಮಾಡಿದ್ರು. ಓಕೆ, ಅಂಡರ್ಸ್ಟುಡ್? ನಾನು ಬಿಫೋರ್ ಹೇಳಿದೆ, ಮೀಟಿಂಗ್ ಮಾಡುವಾಗ ಯಾರು ಉಳ್ಕಿದ ಮುಸ್ಲಿಂ ಲೀಗೇಜ್ ಬಿಟ್ಟರು, ಪ್ರಿನ್ಸ್ ಸ್ಟೇಟ್ಸ್ ಬಿಟ್ಟರು, ರಿಮೈನಿಂಗ್ ಮೆಂಬರ್ಸ್ ಯಾರು ಮೀಟಿಂಗ್ ಹೆಲ್ಡ್ ಆದರು, ಅವಾಗ ಏನು ಮಾಡಿದ್ರು? ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಏನು ಮಾಡಿದ್ರು? ಆ್ಯಸ್ ಅ ಟೆಂಪರರಿ ಪ್ರೆಸಿಡೆಂಟ್ ಇಲೆಕ್ಟ್ ಮಾಡಿದ್ರು. ಆಫ್ಟರ್ ನಮ್ಮ ಕಾನ್ಸ್ಟಿಟ್ಯೂಷನ್ ಪ್ರಿಪೇರ್ ಆದು ಅವಾಗ ಅವ್ರಿಗೆ ಏನು ಮಾಡಿದ್ರು? ಆ್ಯಸ್ ಅ ಫಿಕ್ಸ್ಡ್ ಪರ್ಮನೆಂಟ್ ಆ್ಯಸ್ ಫಾರ್ 5 ಇಯರ್ಸ್ ಪ್ರೆಸಿಡೆಂಟ್ ಫಿಕ್ಸ್ ಮಾಡಿದ್ರು. ಅಂಡರ್ಸ್ಟುಡ್? 7 ಕಮಿಟೀಸ್ ಮಾಡಿದ್ರು ಮತ್ತು ಡ್ರಾಫ್ಟಿಂಗ್ ಕಮಿಟೀಸ್ ಮಾಡಿದ್ರು, ಅದರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಏನು ಕೊಟ್ಟರು? ಆ್ಯಸ್ ಅ ಚೇರ್ಮನ್ ಪೋಸ್ಟ್ ಕೊಟ್ಟರು. ಉಳ್ಕಿದವ್ರಿಗೆ ಮಾಡಿದ್ರು? ಆ್ಯಸ್ ಅ ಮೆಂಬರ್ ಅಪಾಯಿಂಟೆಡ್ ಮಾಡಿದ್ರು. ಓಕೆ ಓಕೆ, ಐ ಥಿಂಕ್ ಎವ್ರಿ ಒನ್ ಹ್ಯಾವ್ ಅಂಡರ್ಸ್ಟುಡ್ ದ ಕಮಿಟಿ ಸಿಸ್ಟಮ್ ಆ್ಯಂಡ್ ದ ಡ್ರಾಫ್ಟಿಂಗ್ ಕಮಿಟಿ. ಆಫ್ಟರ್ವರ್ಡ್ಸ್ ಇದು ಏನಾಗಿತ್ತು? ಓಕೆ, ಆಫ್ಟರ್ವರ್ಡ್ಸ್ ಏನು ಮಾಡಿದ್ರು? ದ ಡ್ರಾಫ್ಟಿಂಗ್ ಕಮಿಟಿ, ಏನೇನು ಡ್ರಾಫ್ಟಿಂಗ್ ಕಮಿಟಿ ಇತ್ತು? ಲೈಕ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಚೇರ್ಮನ್ ಕೊಟ್ಟರು, ಉಳ್ಕಿದ ಮೆಂಬರ್ ಕೊಟ್ಟರು. ಅವ್ರೇನು ಮಾಡಿದ್ರು? ರಿಯಲಿ ಡಿಡ್ ಅ ಮ್ಯಾಬ್ರಿಲಸ್ ಜಾಬ್, ಅಂದರೆ ಔಟ್ಸ್ಟ್ಯಾಂಡಿಂಗ್ ಜಾಬ್ ಮಾಡಿದ್ರು. ಓಕೆ, ಏನು ಮಾಡಿದ್ರು? ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆ್ಯಂಡ್ ಮೆಂಬರ್ಸ್ ಆಫ್ ದ ಡ್ರಾಫ್ಟಿಂಗ್ ಕಮಿಟಿ ರಿಯಲಿ ಡಿಫೆಂಡ್ ದ ಡ್ರಾಫ್ಟ್ ಕಾನ್ಸ್ಟಿಟ್ಯೂಷನ್ ಇನ್ ಅ ವೆರಿ ರಿಮಾರ್ಕೇಬಲ್ ಮ್ಯಾನರ್. ಏನು ಮಾಡಿದ್ರು? ಅವರೇನು ಔಟ್ಸ್ಟ್ಯಾಂಡಿಂಗ್ ಜಾಬ್ ಮಾಡಿದ್ರು. ಏನು ಔಟ್ಸ್ಟ್ಯಾಂಡಿಂಗ್ ಜಾಬ್ ಮಾಡಿದ್ರು? ಡಾಕ್ಟರ್ ಅಂಬೇಡ್ಕರ್ ಯಾರ ಕಮಿಟಿ ಇತ್ತು ಅವ್ರು ರಿಮಾರ್ಕೇಬಲ್ ಮ್ಯಾನರ್ ಒಳಗೆ ನಮ್ಮ ಕಾನ್ಸ್ಟಿಟ್ಯೂಷನ್ಸ್ ಪ್ರಿಪೇರ್ ಮಾಡಿದ್ರು. ಓಕೆ, ಎಲ್ಲ ಪ್ರಿಪೇರ್ ಮಾಡಿದ್ರು. ಐ ಥಿಂಕ್ ಎವ್ರಿ ಒನ್ನು ಇಟ್ ಟುಕ್ಸ್ 2 years 11 months and 18 days. ಓಕೆ, ಎದಕ್ಕೆ 2 years 11 months 18 days ತೊಗೊಂಡ್ರೆ? ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಏನು ಮಾಡಿದ್ರು? ವೇರಿಯಸ್ ಕಂಟ್ರೀಸ್ ಸೋರ್ಸಸ್ ತೊಗೊಂಡು ಬಂದರು. ಫಂಡಮೆಂಟಲ್ ರೈಟ್ಸ್ ಇರಬೇಕು, ಡ್ಯೂಟೀಸ್ ಇರಬೇಕು, ಪ್ರೆಸಿಡೆಂಟ್ ಇಲೆಕ್ಷನ್ ಹೆಂಗಾಗಬೇಕು, ಅದೆಲ್ಲ ಬೇರೆ ಬೇರೆ ಕಂಟ್ರಿ ಸೋರ್ಸಸ್ ತೊಗೊಂಡು ಬಂದರು. ಎಲ್ಲ ತೊಗೊಂಡು ಬಂದರು. ಯಾವ್ಯಾವ ಎಷ್ಟು ಇಂಪಾರ್ಟೆಂಟ್ ಐತಿ ಅಷ್ಟೇ ಕಾನ್ಸ್ಟಿಟ್ಯೂಷನ್ ಒಳಗೆ ಬರ್ದಾರ. ಓಕೆ, ಅವರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಏನೈತಿ? ಲೆಂದಿಯಸ್ಟ್ ಐತಿ, ಅದ್ರ ಜೊತೆ ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಐತಿ. ಓಕೆ, ಫಾರ್ ದ್ಯಾಟ್ ಇಟ್ ಟುಕ್ಸ್ ಅಪ್ರಾಕ್ಸಿಮೇಟ್ ವಿ ಕ್ಯಾನ್ ಸೇ ರೌಂಡ್ ಫಿಗರ್ 3 ಇಯರ್ಸ್ ಅನ್ಬೋದು, ಬಿಕಾಸ್ 2 years 11 months and 18 days ಇತ್ತು. ಓಕೆ, ಡ್ರಾಫ್ಟಿಂಗ್ ಕಮಿಟಿ ಮತ್ತು ಉಳ್ಕಿದ ಮೆಂಬರ್ ಏನು ಮಾಡಿದ್ರು? ಔಟ್ಸ್ಟ್ಯಾಂಡಿಂಗ್ ಜಾಬ್ ಮಾಡಿದ್ರು, ನಮ್ಮ ಕಾನ್ಸ್ಟಿಟ್ಯೂಷನ್ ಪ್ರಿಪೇರ್ ಮಾಡಿದ್ರು. ಆಫ್ಟರ್ ದ್ಯಾಟ್ ಡ್ರಾಫ್ಟಿಂಗ್ ಕಮಿಟಿ ಏನು ಮಾಡಿದ್ರು? ಅವನ ರಿಪೋರ್ಟ್ ಸಬ್ಮಿಟ್ ಮಾಡಿದ್ರು ಇನ್ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿ ಒಳಗೆ. ಏನು ಮಾಡಿದ್ರು? ಅದು ಎಲ್ಲ ರಿಪೋರ್ಟ್ ಸಬ್ಮಿಟ್ ಮಾಡಿದ್ರು. ಯಾವಾಗ ಸಬ್ಮಿಟ್ ಮಾಡಿದ್ರು? ಆನ್ February 21, 1948 ಒಳಗೆ ಏನು ಮಾಡಿದ್ರು? ಅದೆಲ್ಲ ರಿಪೋರ್ಟ್ ಸಬ್ಮಿಟ್ ಮಾಡಿದ್ರು ಟು ದ
constitute assembly. The draft constitution was presented to on constitute assembly on November 4, 1948 for consideration. Ella drafting committee ella nam constitution prepare madidru ella report ready madu yari kotru on February 21, 1941 kotru. After that the draft constitution en madidru present madidru for the people en madidru present madidru. Okay, heng present madidru three readings olag present madidru with reading present madidru nam constitution olag enen aiti guest amendments bantu ಎಷ್ಟು ನಾವು ಆರ್ಟಿಕಲ್ಸ್ ಆದ್ರು ಎಷ್ಟು ಶೆಡ್ಯೂಲ್ಸ್ ಬರ್ತಾವ ಎಷ್ಟು ಪಾರ್ಟ್ಸ್ ಬರ್ತಾವ ಅವಾಗ ಏನು ಮಾಡಿದ್ರು ರೀಡಿಂಗ್ ಒಳಗೆ ತೋರಿಸ್ತರು ಇನ್ ಡ್ರಾಫ್ಟ್ ಕಾನ್ಸ್ಟಿಟ್ಯೂಷನ್. ಯಾರು ರೀಡಿಂಗ್ ಒಳಗೆ ಮಾಡಿದ್ರು? ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಓಕೆ, ಎಲ್ಲ ಪ್ರಿಪೇರ್ ಮಾಡಿದ್ರು, ಕಾನ್ಸ್ಟಿಟ್ಯೂಷನ್ ರಿಪೋರ್ಟ್ ಸಬ್ಮಿಟ್ ಮಾಡಿದ್ರು ಮತ್ತು ಅಸೆಂಬ್ಲಿ ಒಳಗೆ ಕೊಟ್ಟರು ಫಾರ್ ಕನ್ಸಿಡರೇಷನ್. ಕನ್ಸಿಡರೇಷನ್ ಅಂದ್ರೆ ಹೆಂಗೈತಿ ವಿತ್ ರೀಡಿಂಗ್ ಹೇಳಿದ್ರು. ಟೋಟಲಿ ಏನು ಮಾಡಿದ್ರು? ತ್ರೀ ರೀಡಿಂಗ್ಸ್ ಒಳಗೆ ಕೊಟ್ಟರು. ಅದು ರೀಡಿಂಗ್ಸ್ ಡೇಟ್ ಯಾವ್ಯಾವದೋ ನಾನು ನಿಮ್ಗೆ ಹೇಳ್ತೀನಿ. ಓಕೆ, ಓಕೆ, ಫಸ್ಟ್ ದ ಡ್ರಾಫ್ಟ್ ಕಾನ್ಸ್ಟಿಟ್ಯೂಷನ್ ಏನ್ ಮಾಡಿದ್ರು? ಡಿಸ್ಕಸ್ ಮಾಡಿದ್ರು, ಥರೋಲಿ ಡಿಸ್ಕಸ್ ಮಾಡಿದ್ರು. ಇನ್ ಡೀಟೇಲ್ ಏನ್ ಮಾಡಿದ್ರು? ಡಿಸ್ಕಸ್ ಮಾಡಿದ್ರು ಇನ್ ರೀಡಿಂಗ್ ಒಳಗೆ ಮಾಡಿದ್ರು. ಓಕೆ, ಇನ್ ರೀಡಿಂಗ್ ಒಳಗೆ ಮಾಡಿದ್ರು. ಹೆಂಗೆ ರೀಡಿಂಗ್ ಮಾಡಿದ್ರು ಅಂದ್ರೆ, ಫಸ್ಟ್ ರೀಡಿಂಗ್ ಏನಿತ್ತು? ಜರ್ನಲ್ ಡಿಸ್ಕಷನ್ ಇತ್ತು. ಓಕೆ, ಫಸ್ಟ್ ಏನಿತ್ತು? ಜರ್ನಲ್ ಡಿಸ್ಕಷನ್ ಇತ್ತು. ಇದು ಯಾವಾಗ ಮಾಡಿದ್ರು? ನವೆಂಬರ್ 4 ಟು ನವೆಂಬರ್ 9 ಇನ್ 1948 ಜರ್ನಲ್ ಡಿಸ್ಕಷನ್ಸ್ ಕೊಟ್ಟರು ಅಬೌಟ್ ಕಾನ್ಸ್ಟಿಟ್ಯೂಷನ್ ಹೆಂಗಾಯ್ತು, ಹೆಂಗೆ ಮಾಡಿದ್ರು. ಡಿಸ್ಕಷನ್ಸ್ ಕೊಟ್ಟರು, ಹೆಂಗೆ ಮಾಡಿದ್ರು ಇನ್ ಫಸ್ಟ್ ರೀಡಿಂಗ್. ಫಸ್ಟ್ ರೀಡಿಂಗ್ ಏನಿತ್ತು? ಜರ್ನಲ್ ಡಿಸ್ಕಷನ್ ಇತ್ತು. ಡಿಸ್ಕಷನ್ ಮಾಡಿದ್ರು ಥ್ರೂ ರೀಡಿಂಗ್ ಆನ್ ನವೆಂಬರ್ 4 ಟು ನವೆಂಬರ್ 9. ನೆಕ್ಸ್ಟ್ ಇಟ್ ಬಿಗೇನ್ ಟು ಸೆಕೆಂಡ್ ರೀಡಿಂಗ್. ಆಮೇಲೆ ಏನು ಬಂತು? ಸೆಕೆಂಡ್ ರೀಡಿಂಗ್ ಒಳಗೆ ಮಾಡಿದ್ರು. ಇದು ಯಾವಾಗ ಮಾಡಿದ್ರು? ನವೆಂಬರ್ 15 ಮಾಡಿದ್ರು. ನವೆಂಬರ್ 15, 1948 ಟು ಅಕ್ಟೋಬರ್ 17, 1949 ಒಳಗೆ ಸೆಕೆಂಡ್ ರೀಡಿಂಗ್ ಮಾಡಿದ್ರು. ಓಕೆ, ನಿಯರ್ಲಿ ಏನಾಗಿತ್ತು? 7,635 ಅಮೆಂಡ್ಮೆಂಟ್ಸ್ ಡಿಸ್ಕಸ್ ಮಾಡಿದ್ರು, ಸಾರಿ ರಿಮೂವ್ ಮಾಡಿದ್ರು. ಓಕೆ, ಟೋಟಲ್ ಎಷ್ಟು ಅಮೆಂಡ್ಮೆಂಟ್ಸ್ ತೊಗೊಂಡು ಬಂದಿದ್ರು? 7,635 amendments were removed, ತಗಸ್ತರು. ಔಟ್ ಆಫ್ ವಿಚ್ ಏನು ಮಾಡಿದ್ರು? ಓನ್ಲಿ 2,473 ಅಷ್ಟೇ ಡಿಸ್ಕಸ್ ಮಾಡಿದ್ರು, ಅಷ್ಟೇ ಅಮೆಂಡ್ಮೆಂಟ್ಸ್ ಡಿಸ್ಕಸ್ ಮಾಡಿದ್ರು. ಅಂಡರ್ಸ್ಟುಡ್? ಫಸ್ಟ್ ರೀಡಿಂಗ್ ಮಾಡಿದ್ರು, ಜನರಲ್ ಡಿಸ್ಕಷನ್ ಇತ್ತು, ಸೆಕೆಂಡ್ ರೀಡಿಂಗ್ ಮಾಡಿದ್ರು, ಆಮೇಲೆ 7,635 ಅಮೆಂಡ್ಮೆಂಟ್ಸ್ ಏನು ಮಾಡಿದ್ರು? ಡಿಸ್ಕಸ್ ರಿಮೂವ್ ಮಾಡಿದ್ರು. ಔಟ್ ಆಫ್ ವಿಚ್ 2,473 ಅಷ್ಟೇ ಡಿಸ್ಕಸ್ ಮಾಡಿದ್ರು. ಓಕೆ, ನೆಕ್ಸ್ಟ್ ಏನಾಗಿತ್ತು? ಮತ್ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿ ಸ್ಯಾಟ್ ಅಗೇನ್ ಫಾರ್ ಥರ್ಡ್ ರೀಡಿಂಗ್. ಮತ್ ಅವ್ರು ಥರ್ಡ್ ರೀಡಿಂಗ್ ಸಿಟ್ಟಿಂಗ್ ಮಾಡಿದ್ರು. ಇಟ್ ವಾಸ್ ಅ ಲಾಸ್ಟ್ ರೀಡಿಂಗ್ ಇತ್ತು. ಸರ್, ಡೌಟ್ ಇಸ್ ದೇರ್ ಸರ್? ವೇಟ್. ನೆಕ್ಸ್ಟ್ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿ ಏನ್ ಮಾಡಿದ್ರು? ಥರ್ಡ್ ರೀಡಿಂಗ್ ಒಳಗೆ ಸ್ಯಾಟ್ ಮಾಡಿದ್ರು. ಇಟ್ ವಾಸ್ ಅ ಲಾಸ್ಟ್ ರೀಡಿಂಗ್. ಅವಾಗ ಏನಿತ್ತು? ಯಾವಾಗ ಮಾಡಿದ್ರು? ನವೆಂಬರ್ 14 ಟು ನವೆಂಬರ್ 26. ಇಟ್ ವಾಸ್ ಅ ಲಾಸ್ಟ್ ರೀಡಿಂಗ್. ಓಕೆ, ಸಿ ಡಿಸ್ಕಸ್ ಮಾಡಿದ್ರು, ಬರೀ ಯಾವ್ದು ಇಡಬೇಕು ಯಾವ್ದು ತೆಗಿಬೇಕು ಡಿಸ್ಕಸ್ ಮಾಡಿದ್ರು. ಓಕೆ, ನೆಕ್ಸ್ಟ್ ಆನ್ ನವೆಂಬರ್ 26 ದ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿ ರಿಸೀವ್ಡ್ ದಟ್ ಸಿಗ್ನೇಚರ್ ಆಫ್ ದ ಪ್ರೆಸಿಡೆಂಟ್ ಆ್ಯಂಡ್ ಡಿಕ್ಲೇರ್ ಅ ಪಾಸ್ಟ್. ಓಕೆ, ಆನ್ ಲಾಸ್ಟ್ ನವೆಂಬರ್ 26 ಏನು ಮಾಡಿದ್ರು? ಡಿಕ್ಲೇರ್ ಮಾಡಿದ್ರು ಆ್ಯಂಡ್ ರಿಸೀವ್ಡ್ ಆ್ಯಂಡ್ ಪ್ರೆಸಿಡೆಂಟ್ ಸೈನ್ ಮಾಡಿದ್ರು. ನಮ್ಮ ಯಾವಾಗ ಕಾನ್ಸ್ಟಿಟ್ಯೂಷನ್ಸ್ ಪ್ರಿಪೇರ್ ಆಗಿತ್ತು? ಓಕೆ, ಆನ್ 26 ಜನವರಿ 1950 ಒಳಗೆ ನಮ್ಮ ಕಾನ್ಸ್ಟಿಟ್ಯೂಷನ್ ಆಯಿತು. ಅವಾಗೇನಿತ್ತು? ಬರೀ 395 ಆರ್ಟಿಕಲ್ಸ್ ಅಷ್ಟೇ ಇತ್ತು. ಓಕೆ, ಅವಾಗೇನಿತ್ತು? ಓನ್ಲಿ 395 ಆರ್ಟಿಕಲ್ ಅಷ್ಟೇ ಇತ್ತು. ಮತ್ತು 22 ಪಾರ್ಟ್ಸ್ ಇತ್ತು. ಆಮೇಲೆ 8 ಶೆಡ್ಯೂಲ್ಸ್ ಇತ್ತು. ನಾವು 12 ಶೆಡ್ಯೂಲ್ಸ್ ಅದಾವ, 25 ಪಾರ್ಟ್ಸ್ ಅದಾವ ಆ್ಯಂಡ್ 448 ಆರ್ಟಿಕಲ್ಸ್ ಅದಾವ. ಒರಿಜಿನಲ್ ಅಂದ್ರೆ ಮೊದಲ್ ಬಿಫೋರ್ ನಮ್ಮ ಕಾನ್ಸ್ಟಿಟ್ಯೂಷನ್ ಯಾವಾಗ ರೆಡಿ ಆಯಿತು ಅವಾಗ ಓನ್ಲಿ 395 ಆರ್ಟಿಕಲ್ ಅಷ್ಟೇ ಇತ್ತು. ಓಕೆ, 8 ಶೆಡ್ಯೂಲ್ಸ್ ಇತ್ತು, 22 ಪಾರ್ಟ್ಸ್ ಇತ್ತು. ನಾವು ವಿ ಹ್ಯಾವ್ 25 ಪಾರ್ಟ್ಸ್, 12 ಶೆಡ್ಯೂಲ್ಸ್ ಆ್ಯಂಡ್ 448 ಆರ್ಟಿಕಲ್ಸ್ ಆ್ಯಂಡ್ ವಿ ಹ್ಯಾವ್ ಆ್ಯಟ್ ಪ್ರೆಸೆಂಟ್ ವಿ ಹ್ಯಾವ್ 104 ಅಮೆಂಡ್ಮೆಂಟ್ಸ್ ಅಮೆಂಡ್ಮೆಂಟ್ ಆ್ಯಕ್ಟ್ಸ್ ಅದ ಆ್ಯಟ್ ಪ್ರೆಸೆಂಟ್ 2020 ಒಳಗೆ 104 ಅಮೆಂಡ್ಮೆಂಟ್ಸ್ ಅದ. ದಿಸ್ ವಾಸ್ ಅಬೌಟ್ ದ ಮೇಕಿಂಗ್ ಆಫ್ ಕಾನ್ಸ್ಟಿಟ್ಯೂಷನ್. ಓಕೆ, ಅನದರ್ ನೆಕ್ಸ್ಟ್ ವಿ ಹ್ಯಾವ್
Next, in the final session of the Constituent Assembly was held on January 24, 1950. Okay, the final session mugitu yavagittu on January 24, 1950. It was a final session. Avag en maitu earlier Dr. Rajendra Prasad en madidru as a temporary stay president kottidru. After this 26 January 1950, Dr. Rajendra Prasad was the first president. For him, he was elected as the first president of Republic of India under the new constitution, which came into force 26 January 1950. Okay, earlier ne to Dr. Rajendra Prasad en madidru as a temporary president aste madidru. After our constitution prepare adu avrige en madidru as a first president kottidru. He was the first President of India. Okay. Next, we have task of the Constitution. Okay, task itu to make our Constitution. Okay, we can say it is not an easy task to prepare a Constitution of a document for many country, because it is a lifeline of the nation. Idu en helta to make any constitution yandra country's constitution prepare martiri, it is not an easy task. Adu easy task illa, because it is a lifeline of the nation, according to which constitution India various country run aagta. Adu avrige enittu important task ittidilla. Therefore, Constituent Assembly have to evolve its own system of working. Okay, avrella poorthi olag detail olag work madlikattidru. It was to see that the constitutional document should come up with the acceptation of the people. Okay, avrene constitution prepare madlikattidru avr people acceptation aagbeku, should satisfy the people. Okay, it is not an immediate needs of the people are met, but it is also responsible of future needs. Okay, it was not an immediate needs fulfill madak barala, it is a future needs. Bare country olage enagittu within 6 months our constitution prepare madidru, like South Africa 6 months olage madidru, some other countries 7 months 8 months olage madidru. Okay, it was not an immediate needs of people full madak barala, it is a future needs. Okay, the task before framing the institution Indian constitution was really a tough job itu. To frame the our Indian constitution in itu tough job itu. Edar tough job itandra heltene next slide olag what was the main tough job. Okay, see there were many communities itu. Okay, edak tough job itu andra there were many communities speaking different language adu. And at present in India we have total 14 official language. Okay, at present in India 14 adu 14 official language adu. Edak task itu different language itu, different customs itu, different tradition itu. Okay, customs follow martidru, different culture itu, different religion itu. It was a tough job. Overall consider marbeku language itu, to see the language, yes language constitution lag baribeku, different tradition adu, because we have because India is a secular country adu nodbeku, different cultures follow martidru, different tradition itu. Okay, so the first task of the constitution maker was to achieve unity and integrity of the country. Okay, the first task of the constitution in itu to achieve unity and integrity, ekta irbeku. Okay, ekta of the country andra unity irbeku. Unity, I think everyone know what is the meaning of unity irbeku, integrity irbeku andra ekta irbeku, equal irbeku. Okay, this was a task, this was a problem facing. Okay, in task itu different language itu, different tradition itu, customs itu, different cultures follow martiru. This was a task, the most important task or en kotru to achieve unity irbeku and integrity irbeku. Mat en problem face madlekattidru, okay,
okay, in spite of creation of Pakistan, okay, two states, two countries, to India, Pakistan, in spite of Pakistan, more than 10% of the population, okay, more than 10% of the population of the Muslim population left on Indian side. Yeah, Pakistan create a all population Pakistan settle agila. 10% population in a Muslim sinagito, India or Ito. Adu considered Marbeku. There were to rehabilitate or let's stay Madidru or it's some adequate guarantees Kodbekitru for the protection of their religion and culture. Okay. Together, any Muslims problem face it too. Equally important was the problems of 40 million untouchables. Okay, madal untouchable jasti itu upper caste people, lower caste people touch martidilla. Our kind near kuditilla. I think everyone still know. Okay, our kind near kuditilla, our touch martidilla. Adu our problem face malekitidru. Nowadays, there is no such problems. Untouchability problems. I think out of 100%. Still 80% ಎಲ್ಲ ಸಾಲ್ ಆಗಿದೆ ಸ್ಟಿಲ್ 20% ಅದು ಓಕೆ ಅವ್ರ ಒಂದು ಪ್ರಾಬ್ಲಮ್ ಇತ್ತು ಆ್ಯಂಡ್ ಅದರ್ ಮೈನಾರಿಟಿ ಗ್ರೂಪ್ಸ್ ಇತ್ತು ಅವರು ಅವ್ರಿಗೂ ಇಂಪಾರ್ಟೆನ್ಸ್ ಕೊಡಬೇಕಿತ್ತು ಬ್ಯಾಕ್ವರ್ಡ್ ಪೀಪಲ್ಸ್ ಇತ್ತು ಹೂ ವೇರ್ ಟು ಪ್ರೊಟೆಕ್ಟೆಡ್ ಫ್ರಮ್ ಸೆಂಚುರಿ ಸೊ ದಿಸ್ ವಾಸ್ ದ ಪ್ರಾಬ್ಲಮ್ ಸ್ಪೇಸ್ ಆಗ್ಲಿಕ್ಕಿತ್ತು ಅದನ್ನು ಕನ್ಸಿಡರ್ ಮಾಡಿ ಅದನ್ನು ಕಾನ್ಸ್ಟಿಟ್ಯೂಷನ್ ಬರೀಬೇಕು ಓಕೆ ಏನೇನಿತ್ತು ಪಾಕಿಸ್ತಾನ ಕ್ರಿಯೇಟ್ ಆಗಿತ್ತು ಮೋರ್ ದೆನ್ 10% ಪಾಪ್ಯುಲೇಷನ್ ಇನ್ನ ಮುಸ್ಲಿಂ ಕಂಟ್ರಿ ಒಳಗೆ ಇತ್ತು ಅವ್ರಿಗೆ ಸಮ್ ಗ್ಯಾರಂಟಿ ಕೊಡಬೇಕು ಅವ್ರ ರಿಲಿಜನ್ ಪ್ರೊಟೆಕ್ಷನ್ ಕೊಡಬೇಕು ಅದರ ಜೊತೆ ಸಮ್ ಈಕ್ವಲಿ ಇಂಪಾರ್ಟೆಂಟ್ ವಾಸ್ ಅ ಪ್ರಾಬ್ಲಮ್ 40 million ಅನ್ಟಚಬಿಲಿಟಿ ಇತ್ತು 40 million ಗೊತ್ತಿರ್ಬೋದು 1 million ಇಸ್ ಈಕ್ವಲ್ ಟು 10 lakh 40 ಇಂದ ರೆಸ್ಟ್ ಆಗ್ತಾ ನೋಡ್ರಿ ಅವ್ರ ಸಮ್ ಅನ್ಟಚಬಿಲಿಟಿ ಅವ್ರಿಗೂ ಪ್ರೊಟೆಕ್ಷನ್ ಕೊಡಬೇಕು ಅವ್ರಿಗೆ ಸಮ್ ಅವ್ರದ್ದು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ಅದರ್ ಮೈನಾರಿಟೀಸ್ ಅವರು ಇತ್ತು ಅವರಿಗೂ ಸಮ್ ಪ್ರೊಟೆಕ್ಷನ್ ಕೊಡಬೇಕು ಸೊ ದಿಸ್ ವಾಸ್ ಅ ಪ್ರಾಬ್ಲಮ್ ಫೇಸ್ ಆಗ್ಲಿಕ್ಕತ್ತಿತ್ತು ಓಕೆ ನೆಕ್ಸ್ಟ್ ವಿ ಹ್ಯಾವ್ ಓಕೆ ಅದು ಪ್ರಾಬ್ಲಮ್ ಆಯ್ತು ದೇರ್ ವಾಸ್ ಅ ಬ್ಯಾಫ್ಲಿಂಗ್ ಪ್ರಾಬ್ಲಮ್ ಇತ್ತು ಆಫ್ ದ ಪ್ರಿನ್ಸ್ಲಿ ಸ್ಟೇಟ್ಸ್ ಪ್ರಿನ್ಸ್ಲಿ ಸ್ಟೇಟ್ಸ್ ಇಂದ ಓದ್ಬೋದು ಅವರಿಗೂ ಚಾನ್ಸ್ ಕೊಟ್ಟಿದ್ರು ಬರೀ ಮೀಟಿಂಗ್ ಅಸೆಂಬಲ್ ಆಗಿ ಅವ್ರು ಅಟೆಂಡ್ ಆಗಿಲ್ಲ There were 562 princely states ittu avag 562 princely states avag nam constitution prepare adu avrigu chance kotru whether you want to join our india or you want to make any foreign country 562 bantu 562 princely states india olak bantu okay wait a minute see there was a baffling problem of princely states they were 562 ಮೌಂಟ್ ಬ್ಯಾಂಟನ್ ಪ್ಲಾನ್ ಏನ್ ಮಾಡಿದ್ರು ಎನಿ ಪ್ರಿನ್ಸ್ ಆರ್ ಕಾಂಬಿನೇಷನ್ ಅವ್ರೇನಿದ್ರು ಫ್ರೀ ಡಿಕ್ಲೇರ್ ಕೊಟ್ರು ಏನ್ ಕೊಟ್ರು ಇಂಡಿಪೆಂಡೆನ್ಸ್ ತಗೋಬಹುದು ದೇ ವಾಂಟ್ ಟು ಎಂಟರ್ ದೇ ವಾಂಟ್ ಟು ಮೇಕ್ ಎನಿ ನ್ಯೂ ಕಂಟ್ರಿ ಆರ್ ದೇ ವಾಂಟ್ ಟು ಎಂಟರ್ ಇನ್ ಫಾರಿನ್ ಕಂಟ್ರೀಸ್ ಓಕೆ 562 ಪ್ರಿನ್ಸ್ಲಿ ಸ್ಟೇಟ್ಸ್ ಎಗ್ರಿ ಆಯ್ತು ಟು ಜಾಯಿನ್ ಇಂಡಿಯನ್ ಸ್ಟೇಟ್ ಇಂಡಿಯನ್ ಒಳಗೆ ಜಾಯಿನ್ ಆಗ ಎಗ್ರಿ ಆಯ್ತು ಓಕೆ 3 ಸ್ಟೇಟ್ಸ್ ಇತ್ತು ಅವ್ರು ಎಗ್ರಿ ಆಗಿಲ್ಲ ಯಾವುದಿತ್ತು ಹೈದರಾಬಾದ್ ಜುನಾಗಢ್ and Jammu Kashmir okay our they were not agreed to join in Indian constitution okay avar edak join aglikattidilla heng mat join adu next class olag heltini okay before that I want to show some Indian map okay see this okay this was the before charts of India inenu yellow nodlikattidiri adu princely states ittu ಏನೇನು ರೆಡ್ ನೋಡ್ಲಿಕ್ಕತ್ತೀರಿ ಅದು ಯಾವುದಿತ್ತು ಬ್ರಿಟಿಷ್ ಪೀಪಲ್ ಯಾರ ರೂಲ್ ಮಾಡ್ಲಿಕ್ಕತ್ತಿದ್ರು ಓಕೆ ದಿಸ್ ವಾಸ್ ಅ ಬಿಫೋರ್ ಅರ್ಲಿಯರ್ ಚಾರ್ಟ್ ಆಫ್ ಇಂಡಿಯನ್ ಮ್ಯಾಪ್ ಓಕೆ ಏನೇನು ರೆಡ್ ನೋಡ್ಲಿಕ್ಕತ್ತಿದ್ರಿ ಅದು ಬ್ರಿಟಿಷ್ ರೂಲ್ ಮಾಡಿದ್ದಿತ್ತು ಎಲ್ಲೋ ಏನೇನೈತಿ ಅದು ಪ್ರಿನ್ಸ್ಲಿ ಸ್ಟೇಟ್ಸ್ ಇತ್ತು ರಾಜ ಮಹಾರಾಜ ಅವರಿತ್ತು ಓಕೆ ನಾವು ದ ಪ್ರೆಸೆಂಟ್ ಮ್ಯಾಪ್ ಆಫ್ ಇಂಡಿಯಾ ಈಸ್ ದ ಪ್ರೆಸೆಂಟ್ ಮ್ಯಾಪ್ ಆಫ್ ಇಂಡಿಯಾ ಇಸ್ ಲೈಕ್ ಓಕೆ ಅಲ್ಲರೇನಿತ್ತು ಈಗ ಹಿಂಗೆ ಇತ್ತು ನೋಡಿ ಓಕೆ Okay. Wait a minute. In short, alag heltene. Okay, 562 princely states bantu. Three barlik ready agidilla. First was Junagadh. Junagadh olage enittu alli va nawab itta. Okay, nawab itta. It is a small state ittu. Junagadh. Okay, small state ittu alli va princely states itta nawab. ಅಲ್ಲಿ ಟೋಟಲ್ ಆಲ್ ಪಾಪ್ಯುಲೇಷನ್ ಇತ್ತು ಮ್ಯಾಕ್ಸಿಮಮ್ ಪಾಪ್ಯುಲೇಷನ್ ಇತ್ತು ಹಿಂದೂ ಪಾಪ್ಯುಲೇಷನ್ ಇತ್ತು ಓಕೆ ನವಾಬ್ ಏನು ಪ್ಲ್ಯಾನ್ ಮಾಡಿದ್ದ ಐ ವಾಂಟ್ ಟು ಗೋ ಟು ಇಂಡಿಯನ್ ಸ್ಟೇಟ್ಸ್ ನಾ ಹೋಗಲ್ಲ ಐ ವಿಲ್ ಮೇಕ್ ಮೈ ಡಿಫ್ರೆಂಟ್ ಕಂಟ್ರಿ
ಅವ ನವಾಬ್ ಬಂದಿದ್ದ ಬಟ್ ದ ಪಾಪ್ಯುಲೇಷನ್ ಏನನ್ನಿದ್ರು ನೋ ವಿ ವಾಂಟ್ ಟು ಡೋಂಟ್ ವಾಂಟ್ ಟು ಮೇಕ್ ಎನಿ ನ್ಯೂ ಕಂಟ್ರಿ ವಿ ವಾಂಟ್ ಟು ಜಾಯ್ನ್ ವಿತ್ ಇಂಡಿಯನ್ ಸ್ಟೇಟ್ಸ್ ಓಕೆ ಪ್ರಾಬ್ಲಮ್ ಫೇಸ್ ಆಗ್ಲಿಕ್ಕಿದ್ರು ಟು ಸಾಲ್ವ್ ದಟ್ ಪ್ರಾಬ್ಲಮ್ಸ್ ಒಂದು ವೋಟಿಂಗ್ ಸಿಸ್ಟಮ್ ಇತ್ತು ವೋಟಿಂಗ್ ಸಿಸ್ಟಮ್ ಕಂಡಕ್ಟ್ ಮಾಡಿದ್ರು ಅಲ್ಲೇನು ಮಾಡಿದ್ರು ಪೀಪಲ್ ಹೂ ವಾಂಟ್ ಟು ಗೋ ಟು ಪಾಕಿಸ್ತಾನ್ ಎಸ್ ಬರೀರಿ ಹೂ ಡೋಂಟ್ ವಾಂಟ್ ಟು ಗೋ ಟು ನೋ ಯಾರಿಗೆ ಪಾಕಿಸ್ತಾನ್ ಬೇಡ ನೋ ಬರೀರಿ ಮೋಸ್ಟ್ ಆಫ್ ದ ಪಾಪ್ಯುಲೇಷನ್ ನೋ ಬರೆದ್ರು ಹಂಗೆ ಅದು ಜುನಾಗಢ್ ಇಂಡಿಯಾ ಒಳಗೆ ಬಂತು ಓಕೆ ಹೈದರಾಬಾದ್ ಪ್ರಾಬ್ಲಮ್ ಏನಿತ್ತು ಅಲ್ಲಿ ಒಂದು ನಿಜಾಮ್ ಇತ್ತ ಎಲ್ಲರಿಗೂ ಗೊತ್ತಿರ್ಬೋದು ನಿಜಾಮ್ ಆಟ್ ದ ಟೈಮ್ ಹೈದರಾಬಾದ್ ವಾಸ್ ಅ ರಿಚೆಸ್ಟ್ ಸಿಟಿ ಇತ್ತು ಅವನೇನು ಪ್ರಾಬ್ಲಮ್ ಇತ್ತು ನೈದರ್ ಐ ಡೋಂಟ್ ವಾಂಟ್ ಟು ಗೋ ಟು ಪಾಕಿಸ್ತಾನ್ ನೈದರ್ ಐ ಡೋಂಟ್ ವಾಂಟ್ ಟು ಗೋ ಇಂಡಿಯಾ ಐ ವಾಂಟ್ ಟು ಮೇಕ್ ಮೈ ಓನ್ ಕಂಟ್ರಿ ದಟ್ ಈಸ್ ಡಿಫ್ರೆಂಟ್ ಸ್ಟೇಟ್ ಜಮ್ಮು ಕಾಶ್ಮೀರ್ ಪ್ರಾಬ್ಲಮ್ ಬೇರೆದಿತ್ತು ಅಲ್ಲಿ ಒಂದು ಮಹಾರಾಜ ಇತ್ತ ಹಿ ವಾಸ್ ಆಲ್ಸೋ ನಾಟ್ ಎಗ್ರಿ ಅದು ಸ್ಟೋರಿನ ನೆಕ್ಸ್ಟ್ ಕ್ಲಾಸ್ ಒಳಗೆ ಹೇಳ್ತೀನಿ ಬಿಫೋರ್ ದಟ್ ಇಫ್ ಎನಿಬಡಿ ವಾಂಟ್ ಟು ಇನ್ ಟುಮಾರೋ ಕ್ಲಾಸ್ ಇಫ್ ವಾಂಟ್ ಟು ಟೆಲ್ ಎನಿಬಡಿ ಯಾರಿಗೆ ಗೊತ್ತೈತಿ ಅಬೌಟ್ ಸ್ಟೋರಿ ಯಾರಿಗೆ ಗೊತ್ತೈತಿರಿ ಅಬೌಟ್ ಹೈದರಾಬಾದ್ ಪ್ರಾಬ್ಲಮ್ ಏನಿತ್ತು ಜುನಾಗಢ್ ಪ್ರಾಬ್ಲಮ್ ಇತ್ತು ಮತ್ತು ಜಮ್ಮು ಕಾಶ್ಮೀರ್ ಪ್ರಾಬ್ಲಮ್ ಏನಿತ್ತು ಯಾರಿಗಂದ್ರೆ ಗೊತ್ತೈತಿರಿ ಇಫ್ ದೇ ನೋ ಯು ಕ್ಯಾನ್ ಶೇರ್ ಇಟ್ ಓಕೆ ಇನ್ ಟುಮಾರೋಸ್ ಕ್ಲಾಸ್ ವಿಲ್ ಎಕ್ಸ್ಪ್ಲೇನ್ ದಿಸ್ ಅಬೌಟ್ ದಿಸ್ ಹೈದರಾಬಾದ್ ಆ್ಯಂಡ್ ಜುನಾಗಢ್ ಆ್ಯಂಡ್ ಒನ್ ಮೋರ್ ವಿ ಹ್ಯಾವ್ ಜಮ್ಮು ಕಾಶ್ಮೀರ್ ಓಕೆ ಓಕೆ ಅವ್ರದ್ದೇನು ಪ್ರಾಬ್ಲಮ್ ಇತ್ತು ಓಕೆ ಉಳ್ಕಿದ್ದು 562 ಬಂದಿದ್ರು ಇವರು ಬರ್ಲಿಕ್ಕೆ ರೆಡಿ ಆಗಿದ್ದಿಲ್ಲ ಅವ್ರು ಹೆಂಗೆ ಬಂದರು ಅವ್ರಿಗೆ ಯಾರಿಗೆ ಕನ್ವಿನ್ಸ್ ಅವ್ರಿಗೆ ಕನ್ವಿನ್ಸ್ ಯಾರು ಮಾಡಿದ್ರು ಐ ವಿಲ್ ಟೆಲ್ ಇನ್ ದ ನೆಕ್ಸ್ಟ್ ಕ್ಲಾಸ್ ಓಕೆ ಇನ್ ದ ಪ್ರೀವಿಯಸ್